ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2022 ವೀಕ್ಷಕರೇ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಲಕ್ನೌ ಸೂಪರ್ ಜೈಂಟ್ಸ್ ಪಂದ್ಯ ಇದೀಗ ಕಂಪ್ಲೀಟ್ ಆಗಿದೆ. ಪಂದ್ಯದಲ್ಲಿ ಪಂದ್ಯವನ್ನು ತಿರುಗಿಸಿದ ಆಟಗಾರರು ಯಾರಪ್ಪ ಅಂದರೆ ಜಾಸ್ ಹೇಜಲ್ವುಡ್ ಮತ್ತು ಫ್ಯಾಫ್ ಡ್ಯೂ ಪ್ಲೆಸಿಸ್ ಅಂತ ಹೇಳ್ಬೋದು. ಆದರೆ ಮ್ಯಾಕ್ಸ್ವೆಲ್ ಅವರ ಪಾತ್ರ ಇಲ್ಲಿ ಮರಿಲೇಬಾರದು. ಸೂಪರ್ ಆದಂಥ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ಮ್ಯಾಕ್ಸ್ವೆಲ್ ಕೂಡ. ಬ್ಯಾಟಲ್ಲಿ 20 ರನ್ಗಳು ಪ್ಲಸ್ ಬೌಲಿಂಗಲ್ಲಿ 1 ವಿಕೆಟ್. ಪ್ರಮುಖ ವಿಕೆಟ್ ಅಪ್ಪ ಕೃಣಾಲ್ ಪಾಂಡ್ಯನ ಔಟ್ ಮಾಡಿದ್ರು ನಮ್ಮ ಮ್ಯಾಕ್ಸ್ವೆಲ್ ಅವರು. ಮ್ಯಾಕ್ಸ್ವೆಲ್ ಗೆದ್ದ ಮೇಲೆ ಏನಪ್ಪ ಹೇಳಿದ್ರು ಅಂದರೆ ಪಿಚ್ಚು ತುಂಬ ಈಸಿಯಾಗಿತ್ತು ಬ್ಯಾಟಿಂಗ್ ಆಡೋಕ್ಕೆ. ನಮಗಂತೂ ನಾವು ತುಂಬ ಎಂಜಾಯ್ ಮಾಡಿದ್ರಿ. ನಾನು ಕೂಡ ಕರೆಕ್ಟಾದ ರನ್ಗಳನ್ನು ಹೊಡಿತಿದ್ದೆ, ಆದರೆ ರಾಂಗ್ ಶಾಟ್ಗೆ ಔಟ್ ಆದ ಅದು ಕೃಣಾಲ್ ಪಾಂಡ್ಯಗೆ. ಆದರೆ ಬೌಲಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಾಲು ತುಂಬ ಟರ್ನ್ ಆಗ್ತಾ ಇತ್ತು. ಅದಕ್ಕೆ ಫ್ಯಾಫ್ ಡ್ಯೂ ಪ್ಲೆಸಿಸ್ ಅವರು ನನ್ನ ಕೈಗೆ ಬಾಲ್ ಕೊಟ್ಟರು, ನಾವು ಕಂಪ್ಲೀಟ್ ಮಾಡಿದ್ರಿ. ಹೇಜಲ್ವುಡ್ ತುಂಬ ಒಳ್ಳೆಯ ಬೌಲರು, ಅವರು ನಮ್ಮ ತಂಡದ ಪ್ರಮುಖ ಆಟಗಾರರು. ಆಸ್ಟ್ರೇಲಿಯಾ ತಂಡಕ್ಕೆ ಆಡುವಾಗ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಇದೀಗ RCB ತಂಡದಲ್ಲಿ ಅವರು ಇರೋದು ನಮ್ಮ ತಂಡಕ್ಕೆ ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ವೀಕ್ಷಕರೇ, ಹೇಜಲ್ವುಡ್ ಬಗ್ಗೆ ನೀವೇನಂತೀರಾ? ಜೀನಿಯಸ್ ಬೌಲರ್ ಅಂತ ಹೇಳಬೇಕಪ್ಪ. ಪ್ರತಿ ವರ್ಷನೂ ಅವರು ಚೆನ್ನಾಗೇ ಬರ್ತಾ ಇದ್ದಾರೆ ವೀಕ್ಷಕರೇ. ಲಾಸ್ಟ್ ವರ್ಷ ಚೆನ್ನಾಗಿ ಮಾಡಿದ್ರು, ಈ ವರ್ಷ ಚೆನ್ನಾಗಿ ಮಾಡಿದ್ರು, ಮುಂಬರುವ ವರ್ಷಗಳಲ್ಲೂ ಚೆನ್ನಾಗಿ ಮಾಡ್ತಾರೆ. ಆದರೆ ಹಸರಂಗ ಅವರು ರನ್ಸ್ಗಳನ್ನು ಲೀಕ್ ಮಾಡ್ತಿದ್ದಾರೆ, ಅದನ್ನು ಸ್ವಲ್ಪ ನೋಡಬೇಕಾಗುತ್ತೆ. ಪ್ಲಸ್ ವಿರಾಟ್ ಕೊಹ್ಲಿ ಕೂಡ ರನ್ ನೋಡಬೇಕಾಗುತ್ತೆ. ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ ವಿರಾಟ್ ಕೊಹ್ಲಿ, ಆದರೆ ರನ್ಸ್ಗಳು ಬರಬೇಕು ಬ್ಯಾಟಿಂದ. ದಿನೇಶ್ ಕಾರ್ತಿಕ್ ಕೂಡ ಕೊನೆಯಲ್ಲಿ 10 ಕಡಿಮೆ ಹೊಡೆದ್ರು ಅಂತ ಹೇಳ್ಬೋದು. ಅವ್ರ ರೇಂಜ್ 8 30 ಹೊಡೆಯೋ ಪ್ಲೇಯರ್ ಅವರು. ಅವರು ಕೂಡ ಸ್ವಲ್ಪ ರನ್ ರೇಟ್ನ ಕಡಿಮೆ ಮಾಡಿದ್ರು, ಪರವಾಗಿಲ್ಲ. RCB ತಂಡ ಗೆದ್ದಿದೆ ಅಂತ ಹೇಳೋಕೆ ಖುಷಿಯಾಗುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತು ಸಪೋರ್ಟ್ ಮಾಡಿ.